ಅಣ್ಣ ತಿಂದು ಸಿಹಿ ಅಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ಮಧುರ ಭಾವ ಪ್ರೇಮ ದಯೆಯಲ್ಲವಿದೆ ಮಧುರ ಭಾವ ಪ್ರೇಮ ದಯೆಯಲ್ಲ ಬರಿದೆ ವಿಧಿ ಅಂಗಡಿಯೊಳು ಕಸವೆಂದು ತಳ್ಳುವಡೆ ವಿಧಿ ಅಂಗಡಿಯೊಳು ಕಸವೆಂದು ತಳ್ಳುವಡೆ ಬದುಕಿನಲ್ಲಿ ತಿರುಡೇನು ಮಂಕುತಿಮ್ಮ ಬದುಕಿನಲ್ಲಿ ತಿರುಳೇನು ಮಂಕುತಿಮ್ಮ ವಾ ವಾ ಸೂಪರ್ ಆಗಿತ್ತು ಶಾಂಭವಿ ಇವನು ಪ್ರಶಾಂತ್ ಅಣ್ಣ ಅಂತ ಸಾರಿ ಪ್ರೊಫೆಸರ್ ಪ್ರಶಾಂತ್ ಭೂಷಣ್ ಅದಕ್ಕಿಂತಲೂ ಹೆಚ್ಚಾಗಿ ನನ್ನ ಕ್ಲೋಸ್ ಫ್ರೆಂಡ್ ನನ್ನ ದೊಡ್ಡಮ್ಮನ ಮಗ ಇವರು ಶಾಂಭವಿ ಅಂತ ಚಂದ್ರಕಾಂತ್ ಶಶಿಕಾಂತ್ ಕಲ್ಯಾಣಿ ಇಲ್ಲಿ ಮಲ್ಕೊಂಡಿದಾರಲ್ಲ ಇವರಪ್ಪ ಅಬಾಬಾ ಇವ್ರ ಮನೆಯವ್ರನ್ನೆಲ್ಲ ಪರಿಚಯ ಮಾಡೋಷ್ಟರಲ್ಲಿ ಒಂದು ಫುಲ್ ಡೇ ಬೇಕಾಗುತ್ತೆ ಕೂತ್ಕೊಳ್ಳಿ ಸರ್ ಆಚೆ ಕಡೆನೂ ಯಾರೋ ಇದ್ದಾರೆ ಓ ಮರ್ತೆ ಬಿಟ್ಟಿದ್ದೆ ರಘು ಪುಟ್ಟಿ ಏಯ್ ಬಂದ್ರು ಅವಳಿಗೆ ಇವರಿಬ್ರು ಪ್ರಶಾಂತ್ ಅಣ್ಣನ ಮಕ್ಕಳು ರಘುನಂದನ್ ವೈದೇಹಿ ಏನ್ ಓದ್ತಿದ್ದೀರಾ ಇಬ್ರು ನಾನ್ ಫಸ್ಟ್ ಪಿ ಯು ಸಿ ಓದ್ತಾ ಇದ್ದೀನಿ ಬನ್ನಿ ಕೂತ್ಕೊಳ್ಳಿ ಇಲ್ಲ ಪರವಾಗಿಲ್ಲ ಆಚೆನೇ ಇರ್ತೀವಿ ಅಲ್ಲೇ ಚೆನ್ನಾಗಿದೆ ನಿಮಗೆ ಕಾಫಿ ತರ್ತೀನಿ ಏನು ಬೇಡ ಪರವಾಗಿಲ್ಲ ಮುಂಚೆ ಊರಿನಲ್ಲಿದ್ದಾಗ ಇಂಥ ಹಳೆ ಮನೆಗಳನ್ನು ನೋಡಿದ್ದು ಸಿಟಿಗೆ ಬಂದ ಮೇಲೆ ಈಗಲೇ ನೋಡ್ತಿರೋದು ಅದು ತುಂಬಿಕೊಂಡಿರುವಂಥ ಮನೆ ತುಂಬ ಖುಷಿ ಆಯ್ತು ತುಂಬಿಕೊಂಡಿರೋ ಮನೆ ಅಂತ ಅಂದ್ರೆ ಈ ಮನೇಲಿ ಎಲ್ಲರೂ ದಪ್ಪ ದಪ್ಪಗಿದ್ದಾರೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ ಶುರು ಆಯ್ತಾ ನಿಂದು ಹಾಗೇನಿಲ್ಲ ಗೊತ್ತು ಬಿಡಿ ಇವಳು ಯಾವತ್ತೂ ಹಾಗೆ ತಮಾಷೆ ಮಾಡ್ತಿರ್ತಾಳೆ ಆಕ್ಚುಲಿ ಇದು ಹಳ್ಳಿಗೆ ಹಳ್ಳಿನೂ ಅಲ್ಲ ಸಿಟಿಗೆ ಸಿಟಿನೂ ಅಲ್ಲ ಅದಕ್ಕೆ ಇನ್ನೂ ಇಲ್ಲಿ ಸಾಕಷ್ಟು ಜಾಯಿಂಟ್ ಫ್ಯಾಮಿಲಿಗಳಿರೋದು ಸಿಟಿ ಮಧ್ಯದಲ್ಲಿ ಇಂಥ ಹಳ್ಳಿಗಳನ್ನ ಇನ್ನು ಜೀವಂತವಾಗಿಡಬೇಕು ಆಗಲೇ ಮನುಷ್ಯತ್ವ ಅನ್ನೋದು ಉಳ್ಕೊಳ್ಳೋದು ಇಲ್ಲದೆ ಇದ್ರೆ ಕಾಂಕ್ರೀಟ್ ಕಾರ್ಡ್ನಲ್ಲಿ ಮನುಷ್ಯರು ಹಾಗೆ ಆಗಿಬಿಡ್ತಾರೆ ಮನಸ್ಸುಗಳು ಬೇರೆ ದ್ವೀಪಗಳಾಗಿ ಉಳ್ಕೊಂಡ್ರೆ ಜೀವನಕ್ಕೆ ಅರ್ಥನೇ ಇರೋದಿಲ್ಲ ಅಲ್ವಾ ಇನ್ಫ್ಯಾಕ್ಟ್ ಇವ್ರು ಹಾಡ್ತಾ ಇದ್ದಂತ ಡಿ ವಿ ಜಿ ಅವರ ಸಾಲುಗಳ ಅರ್ಥನೇ ಅದು ಅಪ್ಪ ಗುರುದೇವ ನಿಮ್ ಉಪದೇಶ ಶುರು ಮಾಡ್ಬಿಟ್ರ ಇದು ಕ್ಲಾಸ್ ರೂಮ್ ಅಲ್ಲ ಇವರು ಪ್ರೊಫೆಸರ್ ಅಲ್ವಾ ಅದಕ್ಕೆ ಅಭ್ಯಾಸ ಬಲ ನಾವು ಯಾವ ಸಬ್ಜೆಕ್ಟ್ ಸರ್ ಟೀಚ್ ಮಾಡೋದು ಇಂಗ್ಲಿಷ್ ಲಿಟ್ರೇಚರ್ ಯಾವ ಕಾಲೇಜಲ್ಲಿ ಕೆಲಸ ಮಾಡ್ತಿದ್ದೀರಿ ಮುಂಚೆ ಹೂವಿನ ಹೊಳೆ ಗವರ್ಮೆಂಟ್ ಕಾಲೇಜ್ನಲ್ಲಿ ಕೆಲಸ ಮಾಡ್ತಿದ್ದೆ ಈಗ ಇದೇ ಊರಿಗೆ ಟ್ರಾನ್ಸ್ಫರ್ ಆಗಿದೆ ನಮ್ ಗವರ್ಮೆಂಟ್ ಕಾಲೇಜಲ್ಲೇ ಆರ್ಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಚ್ಚುವರಿಯಾಗಿ ಸೇರ್ಕೊಂಡಿದ್ದಾರೆ ಶಾಂಭವಿ ನಾನು ಒಂದೇ ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಾ ಇರೋದು ಸಿದ್ದಾರ್ಥಪುರ ಸರ್ಕಾರಿ ಪ್ರಾಥಮಿಕ ಶಾಲೆ ಅದೇ ಕ್ಯಾಂಪಸ್ ಅಲ್ಲೇ ನಿನ್ ಕಾಲೇಜ್ ಇರೋದು ಸಿದ್ದಾರ್ಥಪುರ ಸರ್ಕಾರಿ ಪದವಿ ಕಾಲೇಜು ಓಹೋ ಶಾಂಭವಿ ಈಗ ನಾವು ಬಂದಿರೋದು ಮುಖ್ಯವಾದ ವಿಷಯ ಅಂದ್ರೆ ಪ್ರಶಾಂತ್ ನಂಗೆ ಸಿದ್ದಾರ್ಥಪುರದಲ್ಲೇ ಕೆಲಸ ಸಿಕ್ಕಿರೋದ್ರಿಂದ ಇದೇವರಿಗೆ ಶಿಫ್ಟ್ ಆಗ್ಬೇಕು ಅಂತಿದ್ದಾನೆ ಸದ್ಯಕ್ಕೆ ನಮ್ಮನೆಯಲ್ಲೇ ಇದ್ದಾರೆ ಆದ್ರೆ ಅರ್ಜೆಂಟ್ ಆಗಿ ಯಾವ್ದಾದ್ರು ಬಾಡಿಗೆ ಮನೆ ಬೇಕಾಗಿತ್ತು ಶಶಿಗೆ ರಿಯಲ್ ಎಸ್ಟೇಟ್ನವ್ರು ಪರಿಚಯ ಇದಾರಲ್ವಾ ಯಾರನ್ನಾರು ವಿಚಾರಿಸ್ಬೋದಾ ರಿಯಲ್ ಎಸ್ಟೇಟ್ ಇವಾಗ ಮಾಡ್ತಿಲ್ಲ ಸರ್ ನಾನು ಅದ್ರ ಕೆಲವು ಕಾಂಟ್ಯಾಕ್ಟ್ಸ್ ಇದೆ ನಾನು ವಿಚಾರಿಸ್ತೀನಿ ಏ ಶಶಿ ನಿಂಗೆ ಯಾಕೋ ಇದೆಲ್ಲ ಸುಮ್ಮನೆ ಬಿಡು
ಮತ್ತೆ ನೀನೇನಾದ್ರು ರಿಯಲ್ ಎಸ್ಟೇಟ್ ಅಂತ ಹೋದ್ರೆ ಗ್ಯಾರಂಟಿ ಬರ್ಕೊಡ್ತೀನಿ, ಈ ಸರ್ತಿ ಡಬಲ್ ಮರ್ಡರ್ ಸಿಗಾಕೊಂಡ್ಬಿಡ್ತೀಯ ಅಷ್ಟೇ. ಸುಮ್ಮನಿರಿಪ್ಪ. ಸರ್, ನಿಮ್ಗೆ ಎಷ್ಟು ದೊಡ್ಡ ಮನೆ ಬೇಕು ಅಂದ್ರೆ, ನಮ್ ರಿಯಲ್ ಎಸ್ಟೇಟ್ ಲ್ಯಾಂಗ್ವೇಜ್ ಅಲ್ಲಿ ಕೇಳಬೇಕು ಅಂದ್ರೆ ಯಾವ ರೇಂಜ್ ಅಲ್ಲಿ ಮನೆ ಬೇಕು ಸರ್? ಪುಟ್ಟ ಮನೆ ಸಾಕು, ಒಂದು ಅಥವಾ ಎರಡು ಬೆಡ್ರೂಮ್ ಇರುವಂತದ್ದು. ಬಾಡಿಗೆ 6-7 ಸಾವಿರ ಆದ್ರೆ ಮ್ಯಾನೇಜ್ ಮಾಡ್ಬೋದು. ಮನೆಯಲ್ಲಿರೋದು ನಾನು ನನ್ನ ಮಕ್ಕಳು ಅಷ್ಟೇ. ನಿಮ್ ವೈಫು? ಇವಾಗಿಲ್ಲ, 4 ವರ್ಷದಿಂದಾನೆ ಹೋಗ್ಬಿಟ್ರು. ಸೀರಿಯಸ್ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಓಹ್, ಐ ಆಮ್ ವೆರಿ ಸಾರಿ. ಪರವಾಗಿಲ್ಲ ಬಿಡಿ. ಶಶಿ ಅವರೇ, ನಿಮ್ಮ ಗಮನದಲ್ಲಿ ಯಾವ್ದಾದ್ರು ಮನೆ ಇದೆಯಾ? ನೀವ್ ಹೇಳ್ತಿರೋ ತರದ ಮನೆ ಇಲ್ಲೇ ಒಂದಿದೆ ಎದುರಿಗೆ. 2 ವಾರದ ಹಿಂದೆ ಖಾಲಿ ಆಗಿದೆ ಅನ್ಸುತ್ತೆ. ಇನ್ನು ಯಾರಾದರೂ ಬಾಡಿಗೆಗೆ ಬಂದಿದಾರೋ ಇಲ್ವೋ ಗೊತ್ತಿಲ್ಲ. ಓನರ್ ಹತ್ರ ವಿಚಾರಿಸ್ಬಿಟ್ಟು ಹೇಳ್ತೀನಿ. ಏ ಶಶಿ, ನಿನಗೆ ಬುದ್ಧಿ ಇಲ್ಲ. ಆ ಮನೆ ಸರಿ ಇಲ್ಲ. ಆ ಮನೆಗೆ ಹೋದವ್ರು ಯಾರು ಏಳಿಗೆ ಆಗಿಲ್ಲ. 1 ವರ್ಷಕ್ಕೆ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಬೇಕಾದ್ರೆ ಶಾರದನ್ ಕೇಳು, ಆ ಮನೆ ವಾಸ್ತು ಸರಿ ಇಲ್ಲ. ಅಪ್ಪ ಸುಮ್ನಿರಿಪ್ಪ, ಆ ಮನೆ ಓನರ್ ಮನೆನ ತಮ್ಮ ಮಗಳಿಗೆ ಅಂತ ಕಟ್ಸಿರೋದು. ಈಗ ಮಗಳು ಅಡಿಗೆ ಬೇಸಾಯಕ್ಕೆ ಹೋಗಿದ್ದಾರೆ, ಅದಕ್ಕೆ ಈಗ ಆ ಮನೆನ ಬಾಡಿಗೆ ಕೊಟ್ಟಿದ್ದಾರೆ. ಈ ಮನೆಗೆ ಬಾಡಿಗೆ ಬಂದವರು 1 ವರ್ಷದ ಮೇಲೆ ಇರಲಿಲ್ಲ ಅನ್ನೋದು ನಿಜ. ಆದ್ರೆ ಏಳಿಗೆ ಆಗಿದೆ ಅಂತಲ್ಲ, ವಿಚಿತ್ರ ಕೋಇನ್ಸಿಡೆನ್ಸ್ ಬಿಟ್ರೆ ಎಲ್ಲರೂ ಫಾರಿನ್ ಶಿಫ್ಟ್ ಆಗಿದ್ದಾರೆ. ಸೂಪರ್ ಅಣ್ಣ, ಇಲ್ಲಿಗೆ ಬಂದ್ಬಿಡು, ನೀನು ಒಂದ್ ಸಲಿ ಫಾರಿನ್ ಆಡ್ಬಿಡ್ಬೋದು. ಯಾವ್ದು ಬೇಡ ನನಗೆ, ನನಗೆ ನಮ್ ದೇಶನೇ ಸಾಕು. ಶಶಿ ಅವ್ರೆ, ಆ ಮನೆ ಬಾಡಿಗೆ ಎಷ್ಟಾಗ್ಬೋದು? ನಿಮ್ಮ ಜೊತೆ ಸರಿಯಾಗಿರುತ್ತೆ ಸರ್, ಒಂದು 6-7 ಸಾವಿರ ಮತ್ತೆ ಒಂದು 50 ಸಾವಿರ ಅಡ್ವಾನ್ಸ್ ಕೊಡ್ಬೇಕಾಗ್ಬೋದು. ಅಷ್ಟೊಂದಾ? ಸರಿ, ವ್ಯವಸ್ಥೆ ಮಾಡಿದ್ರಾಯ್ತು. ನೀವು ಪ್ಲೀಸ್ ಓನರ್ ಹತ್ರ ಮಾತಾಡ್ಬಿಡಿ. ನೀವು ಯಾವಾಗ ಹೇಳ್ತೀರೋ ನಾನು ಬರ್ತೀನಿ ಓನರ್ನ ಮೀಟ್ ಮಾಡೋದಕ್ಕೆ. ಮನೆ ಅಂತ ಆಗ್ಬಿಟ್ರೆ ಸಾಕು ನಾನು. ಖಂಡಿತ ಮಾತಾಡ್ತೀನಿ. ತುಂಬ ಥ್ಯಾಂಕ್ಸ್. ನನಗೆ ಥ್ಯಾಂಕ್ಸ್ ಹೇಳಬೇಕು, ಇಲ್ಲಿಗೆ ಬರೋ ಐಡಿಯಾ ಕೊಟ್ಟಿದ್ದು ನಾನು ತಾನೇ. ಶಾಂಭವಿ, ನೀರು ಕೊಡು, ತುಂಬ ಸುಸ್ತಾಗೋಗಿದೆ. ತಂದೆ, ಏನಪ್ಪ ಯಾಕೆ ಇಷ್ಟೊಂದು ಸುಸ್ತಾಗ್ಬಿಟ್ಟಿದ್ದೀರಿ? ಇವತ್ತು ಆ ಚಂದ್ರಶೇಖರನ್ ಅವ್ರ ಮನೇಲಿ ಏನೋ ಪೂಜೆ ಇತ್ತು ಅಂತ ಹೋಗಿದ್ದೆ. ಯಾವ ಚಂದ್ರಶೇಖರಯ್ಯಪ್ಪ? ಅದೇ ಅಕ್ಕ, ಅಪ್ಪನ ಫ್ರೆಂಡು. ಈ ಮುಂಚೆ ಸಿದ್ಧಾರ್ಥಪುರದ ಕೆರೆ ಇತ್ತಲ್ಲ, ಅದು ಒಣಗಿದ್ಮೇಲೆ ಅದನ್ನ ಲೇಔಟ್ ಮಾಡ್ಬಿಟ್ಟಿದ್ದಾರೆ ನೋಡು, ಅಲ್ಲೇ ಅವ್ರ ಮನೆ ಇರೋದು. ಅಲ್ವಪ್ಪ? ಹ್ಮ್. ಅಲ್ಲಿಂದ ನಡ್ಕೊಂಡ್ ಬಂದು ಸುಸ್ತಾಗೋಯ್ತು. ಏನ್ ಬಿಸ್ಲಪ್ಪ ಕೆರೆ ಹತ್ರ ಅಂದ್ರೆ ಸಿಕ್ಕಾಪಟ್ಟೆ ದೂರನೇ ಆಯ್ತು. ಅಷ್ಟು ದೂರದಿಂದ ನಡ್ಕೊಂಡ್ ಬಂದ? ಅಲ್ಪ ಯಾಕೆ ನಡ್ಕೊಂಡ್ ಬರಕ್ ಹೋದ್ರೆ? ಬೆಳಗ್ಗೆ ಚಂದ್ರಕಾಂತನ ಹತ್ರ ದುಡ್ಡಿಸ್ಕೊಂಡ್ರೆ 100 ರೂಪಾಯಿ ಆಟೋಗೆ ಅಂತ. ಹ್ಮ್. ಹೋಗ್ತಾ 45 ರೂಪಾಯಿ ಆಯ್ತು. 45 ರೂಪಾಯಿ? ಹ್ಮ್. ಅವ್ರ ಮನೆ ದೂರದಲ್ಲಿದೆ, ಯಾವ ಆಟೋದು ಬರಲ್ಲ ಅಂತ. ಕೊನೆಗೆ ಒಂದ್ ಆಟೋ ಸಿಗ್ದು, ಅವನು 1.5 ಮೀಟರ್ ಕೇಳಿ. ನಾನು 1.5 ಮೀಟರ್ ಕೊಡಲ್ಲ ಅಂದೆ. ಅರ್ಧ ಗಂಟೆ ಚೌಕಾಸಿ ಮಾಡಿದ್ಮೇಲೆ ಮೀಟರ್ ಮೇಲೆ 10 ರೂಪಾಯಿ ಕೊಡಿ ಅಂತ. ಹೋಗಿ ಅಂತ ನಾನು ಒಪ್ಕೊಂಡೆ. ಮೀಟರ್ 32 ರೂಪಾಯಿ ಆಯ್ತು, ಜೊತೆಗೆ 10 ರೂಪಾಯಿ, 42 ರೂಪಾಯಿ ಆಯ್ತು. ಕೊಟ್ರೆ ಚಿಲ್ಲರೆ ಇಲ್ಲ 3 ರೂಪಾಯಿಂದ, ಅದಕ್ಕೆ 45 ರೂಪಾಯಿ ಆಯ್ತು. ಸುಮ್ನೆ ಅರ್ಧ ಗಂಟೆ ಚೌಕಾಸಿ ಮಾಡಿದ್ರಿ, ಹಾಗೇನೆ ಇವಾಗ 1.5 ಮೀಟರ್ ಕೊಟ್ಟು ಬಂದಿದ್ದೀರಲ್ಲ. ಸಾಕು ಸುಮ್ನಿರ, ವಾಪಸ್ ಆಟೋದಲ್ಲೇ ಬರ್ಬೇಕಿತ್ತಪ್ಪ. ಯಾವ ಆಟೋದವನು ಬರಲ್ಲ ಅಂದ, ಕಾದು ಕಾದು ಸಾಕಾಯ್ತು. ಕೊನೆಗೆ ಒಬ್ಬ ಆಟೋದವನು ಬರ್ತೀನಿ ಅಂದ, ಸರಿ ಅಂತ ಹೊರಟೆ. ಕೆರೆ ಹತ್ರ ಬಂದು ರೈತರ್ ತಗೊಂಡ ತಕ್ಷಣ ನಿಲ್ಲಿಸ್ಬಿಟ್ಟ ಆಟೋನ. ಯಾಕೆ? ಇದೇನಿದು ರೋಡಾ? ಇಷ್ಟು ದೂರ ಬಂದು ನನ್ನ ಇಂಜಿನ್ ಕೆಟ್ಟೋಗಿದೆ, ಇನ್ ಮುಂದಕ್ಕೆ ಬಂದ್ರೆ ನನ್ನ ಆಟೋನೇ ಕೆಟ್ಟೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇನ್ ಬರಲ್ಲ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಇಳಿಸ್ಬಿಟ್ಟು ವಾಪಸ್ ಹೋಗ್ಬಿಟ್ಟ. ಬೇರೆ ವಿಧಿ ಇಲ್ಲದೆ ಅಲ್ಲಿಂದ ನಡ್ಕೊಂಡ್ಬಂದೆ. ನನ್ನ ಕರ್ಮ ಎಲ್ಲ ಈ ರೋಡ್ ಮಾಡಿಸಿದವರಿಂದಲೇ ಆಗಿದ್ದು. ರೋಡ್ ಸರಿಯಾಗಿದ್ದಿದ್ರೆ ನನಗೆ ವ್ಯವಸ್ಥೆ ಬರ್ತಿತ್ತ? ಅದೇನ್ ಚಂದ್ರಶೇಖರ ಏನೋ, ಅದೇನೋ ಪೂಜೆ ಇಟ್ಕೊಂಡಿದ್ದಾನೆ. ಸರಿಯಾದ ಊಟನೂ ಇಲ್ಲ, ಪ್ರಸಾದನೂ ಇಲ್ಲ.
ಇಷ್ಟಿಷ್ಟೇ ಲೋಡ್ದಲ್ಲಿ ಪಾನಕ. ತಿರ್ಗಾ ಕೇಳಿದ್ದಕ್ಕೆ ಖಾಲಿ ಆಗೋಯ್ತು ಅಂದ್ಬಿಟ್ರು. ಅದೇನು ಪೂಜೆನೋ, ಪುಣ್ಯವಿಲ್ಲ ಪುರುಷಾರ್ಥವಿಲ್ಲ, ಸುಮ್ಮನೆ ಹೋಗಿದ್ದಾಯ್ತು. ನೋಡಿಪ್ಪ, ನಿಮ್ಗಾಗಿರೋ ಅನ್ಯಾಯನ ಈಗ ಸುಮ್ಮನೆ ಬಿಡಬಾರ್ದು. ಈ ಸರ್ಕಾರದವರು ಸರಿ, ಓಟ್ ಕೇಳಕ್ ಮಾತ್ರ ಈ ಹಳ್ಳಿಗೆಲ್ಲ ಬರ್ತಾರೆ, ಆಮೇಲೆ ಎಲೆಕ್ಷನ್ ಗೆದ್ಮೇಲೆ ನಮ್ಮನ್ನೆಲ್ಲ ಮರ್ತು ಬಿಡ್ತಾರೆ. ನಿಮ್ಗಾಗಿರೋ ಅನ್ಯಾಯ ವಿರುದ್ಧ ನೀವು ಹೋರಾಡ್ಬೇಕಪ್ಪ. ಬಿಡ್ಬಿಡಿ, ಸುಮ್ಮನೆ ಬಿಡ್ಬಿಡಿ ಇವ್ರನ್ನ. ಏನ್ ಮಾಡ್ಬೇಕು? ಕೆಟ್ಟ ರಸ್ತೆಗಳ ವಿರುದ್ಧ ಹೋರಾಟ ಸಂಘ ಮಾಡ್ಕೋಬೇಕು, ಧರಣಿ ಕೂತ್ಕೋಬೇಕು, ಉಪವಾಸ ಸತ್ಯಾಗ್ರಹ ಮಾಡ್ಬೇಕು. ಏ ಉಪವಾಸನ ಬೇಡ, ಅದೆಲ್ಲ ನಂಗೆ ಸರಿ ಹೋಗಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಈ ವಾಚಕರ ವಾಣಿ ಅಂತ ಇರುತ್ತಲ್ಲ ಪೇಪರ್ನಲ್ಲೆಲ್ಲ, ಅದರಲ್ಲೇ ಯಾವ್ದಾದ್ರು ಪೇಪರಲ್ಲಿ ಬರೆದ್ಬಿಡಿ, ಪೇಪರಲ್ಲಿ ಹಾಕ್ತಾರೆ. ಹಾಗೆ ಸೈಡ್ಗೆ ನಿಮ್ಮ ಲಾ ಪಾಯಿಂಟ್ ಸೇರಿಸ್ಬಿಟ್ಟು ಬರೆದ್ಬಿಡಿ ಅಪ್ಪ, ಖಂಡಿತ ಹಾಕ್ತಾರೆ. ಹಾಂ, ನಾನು ಒಂದು ಪತ್ರ ಬರೆದು ಕೊಡ್ತೀನಿ, ನನಗೆ ಸಿದ್ಧಾರ್ಥ ವಾಣಿ ಪೇಪರ್ ಅವ್ರು ಗೊತ್ತು, ಅವ್ರ ಕೈಗೆ ತಗೊಂಡು ಕೊಟ್ಟು ಬರ್ತೀನಿ. ಹಾಂ, ತುಂಬಾ ಶೆಕೆ, ಕಾಫಿ ಬದಲು ಶರ್ಬತ್ ಆದ್ರೂ ಮಾಡಿದ್ರೆ. ಈಗ ಹೇಳು, ಮಾಡಾದ್ಮೇಲೆ ಅದಕ್ಕೆ ಕಾಫಿ ತರಲ್ಲ ಬೇಡ. ನಾನು ಅಲ್ಲ ಮಾಲತಿ, ಮನೆ ಮುಂದೆ ತುಂಬಾ ಹುಲ್ ಬೆಳ್ಕೊಂಡ್ ಬಿಟ್ಟಿದೆ. ಕಲ್ಯಾಣಿಗೆ ಹೇಳಿದ್ದೆ ನಾನು, ಎಲ್ಲ ಸೇರ್ಕೊಂಡು ಸಮ ಮಾಡಿ ಅಂತ. ನೀನಾದ್ರೂ ನೋಡ್ಕೋಬಾರ್ದ? ಮನೆ ಮುಂದೆ ಹಾಗೆ ಬಿಟ್ಬಿಟ್ರೆ ಅಸಹ್ಯವಾಗಿರಲ್ವಾ? ನಾಳೆ ರಜಾ ಅಲ್ವಾ, ಎಲ್ಲರೂ ಸೇರ್ಕೊಂಡು ಸರಿ ಮಾಡೋಣ ಅಂತ ಸುಮ್ಮನಾದ್ವಿ. ನಾಳೆ ಮಾಡ್ತೀವಿ. ಸರಿ, ಅಯ್ಯೋ, ನನ್ನ ಬುಕ್ನ ಚಿತ್ರಲೇಖ ಹತ್ರನೇ ಬಿಟ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಮಂತ್ ಒಂದು ಟೀಚಿಂಗ್ ಪ್ಲಾನನ್ನು ಅದರಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಬೇಕಾಗಿತ್ತು. ಈ ವಾರದಲ್ಲೇ ಮಾಡಬೇಕಾಗಿತ್ತು. ಚಿತ್ರಂಗೆ ಫೋನ್ ಮಾಡಿ ಮರೀದಿ ಅದನ್ನು ನಾಳೆ ತರೋದಕ್ಕೆ ಹೇಳ್ತೀನಿ. ಆಮೇಲೆ ಅವಳು ಎಲ್ಲೆಲ್ಲೋ ಇಟ್ಬಿಟ್ರೆ ಕಷ್ಟ. ಇದೇನಿದು ಫೋನ್ ಡೆಡ್ ಆಗಿದೆ? ಶಶಿ, ನಿನ್ನೆ ಫೋನ್ ಬಿಲ್ ಅಂತ ದುಡ್ಡು ಕೊಟ್ಟಿದ್ನಲ್ಲ, ಕಟ್ಟಿದ್ಯಾ? ಇಲ್ಲ ಅಕ್ಕ, ಶಮ್ಮಿ ಹತ್ರ ಕೊಟ್ಟಿದ್ದೆ, ಅವ್ಳು ಕಾಲೇಜ್ ಹೋಗ್ತಾ ಕಟ್ತೀನಿ ಅಂತ ಹೇಳಿದ್ಲು, ಮರ್ತು ಬಿಟ್ಲ ಏನು? ಯಾಕೆ, ನಿಂಗೇನಿತ್ತು ಗಣಕಾರ್ಯ ಮನೇಲಿ? ಬಿಲ್ ದುಡ್ಡು ಕೊಟ್ಟಿದ್ದೀನಿ, ಕಟ್ಟಕ್ಕಾಗಲ್ಲ ಅಂದ್ರೆ ಏನದು ಸೋಮಾರಿತನ? ನಮ್ಗೆ ಯಾರು ಫೋನು ಬರಲ್ಲ, ನಾವು ಯಾರಿಗೂ ಫೋನ್ ಮಾಡಕ್ಕಾಗಲ್ಲ, ಎಷ್ಟು ಅವಮಾನ. ಸಾರಿ ಅಕ್ಕ, ಕಲ್ಯಾಣಿ ಫೋನ್ ಇಟ್ಟು ಹೋಗಿದ್ದಾಳೆ, ಕೊಡ್ಲ ಅದರಿಂದಾನೇ ಮಾಡ್ಬಿಡು. ಬೇಡ, ಲ್ಯಾಂಡ್ಲೈನ್ ಬಿಲ್ ಯಾಕೆ ಕಟ್ಟಿಲ್ಲ ಅಂತ ಕೇಳ್ತಾ ಇದ್ದೀನಿ. ಕೋರ್ಟ್ಗೆ ಹೋಗೋದು ಬಿಟ್ಟರೆ ಬೇರೆ ಏನ್ ಕೆಲಸ ಇದೆ ಶಶಿ ನಿಂಗೆ? ಮಿಕ್ಕಿದ ಟೈಮಲ್ಲಿ ಮನೆಯವ್ರಿಗೆ ಹೆಲ್ಪ್ ಮಾಡಿದ್ರೆ ಏನಾಗ್ಬಿಡತ್ತೆ ನಿನ್ಗೆ? ಯಾವ ಕೆಲಸನೂ ಹೇಳಿದ ಟೈಮಗೆ ಮಾಡಲ್ಲ ನೀನು. ಏನಾದ್ರೂ ಕೇಳಿದ್ರೆ ಮುಖ ಸಣ್ಣದ್ ಮಾಡ್ಕೊಂಡು ಸಾರಿ ಅಂತ ಹೇಳ್ಬಿಡ್ತೀಯ. ಪಾಕ ಶಮ್ಮಿ, ಎಕ್ಸಾಮು ಸೆಮಿನಾರು ಅಂತ ತಲೆ ಕೆಡಿಸ್ಕೊಂಡು ಒದ್ದಾಡ್ತಿದ್ದಾಳೆ, ಈ ಕೆಲಸನ ಅವಳೆ ಮಾಡ್ಬೇಕೇನೋ. ಯಾಕೆ ನೀನು ಅಷ್ಟೊಂದು ತಲೆ ಕೆಡಿಸ್ಕೋತೀಯ? ಬಾ, ಮೊದಲು ಕೂತ್ಕೋ ಬಾ, ಹೇಳ್ತೀನಿ. ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯ, ಕೂತ್ಕೋ. ಶಶಿ ಫೋನ್ ಬಿಲ್ ಕಟ್ಟಕ್ಕೆ ಅಂತಾನೆ ಹೊರಟಿದ್ದ, ಅಷ್ಟೊತ್ತಿಗೆ ಎದುರುಗಡೆ ಮನೆಯವ್ರು ಬಂದ್ರು. ಅವ್ರ ಹತ್ರ ಮನೆ ಬಾಡಿಗೆ ವಿಚಾರ ಪ್ರಸ್ತಾಪ ಮಾಡ್ದ. ಅವರು ಪ್ರಶಾಂತ್ ನೋಡ್ಬೇಕು, ಮಾತಾಡ್ಬೇಕು ಅಂದ್ರು. ಆಮೇಲೆ ಇವನು ಪ್ರಶಾಂತ್ ಅವ್ರಿಗೆ ಫೋನ್ ಮಾಡಿ ಓನರ್ ಮನೆಗೆ ಕರ್ಕೊಂಡು ಹೋಗಿದ್ದ. ಮಾತುಕತೆ ಎಲ್ಲಾಗಿ ಫೈನಲೈಸ್ ಆಯ್ತಂತೆ. ನಾಳೆ ನಾಡಿದಲ್ಲಿ ಅವ್ರು ಶಿಫ್ಟ್ ಆಗ್ತಾ ಇದ್ದಾರೆ. ಈ ಓಡಾಟದಲ್ಲಿ ಬಿಲ್ ಕಟ್ಟಕ್ಕಾಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದ್ದ. ಶಮಿ ಕಾಲೇಜ್ ಹೊರಟಿದ್ದಲ್ಲ, ನಾನೇ ಕಟ್ಟಿನ ಕೊಡು ಅಂತ ಇಸ್ಕೊಂಡು ಹೋದ್ಲು ಅಷ್ಟೆ. ಪಾಪ, ಅವನೇನು ಮನೇಲಿ ಸುಮ್ಮನೆ ಕೂತಿರ್ಲಿಲ್ಲ ಅಕ್ಕ. ಇವತ್ತು ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಜೊತೆ ತುಂಬಾ ಜಗಳ ಆಯ್ತು, ಅದಕ್ಕೆ ತುಂಬಾ ತಲೆ ಕೆಟ್ಟ ಹೋಗಿತ್ತು.
ಅವ್ರ ಜೊತೆ ಏನ್ ಜಗಳ? ನಿನ್ನೆ ತಾನೇ ಸೆನ್ಸಸ್ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದೀನಿ. ತಿರ್ಗಾ ನಾಳೆಯಿಂದ ಜಲಾನಯನ ಪ್ರದೇಶದ ಸರ್ವೆ ಮಾಡಬೇಕು ಅಂತ ಡ್ಯೂಟಿ ಹಾಕಿದ್ದಾರೆ. ಯಾಕಕ್ಕ ಅವ್ರು ಹಾಗೆ ಯಾವಾಗ್ಲೂ ನಿಮ್ಗೆ ಈ ತರ ಡ್ಯೂಟಿನೇ ಕೊಡ್ತಾರೆ? ನಾನು ಕಂಡ್ರೆ ಆಗಲ್ಲ ಮನುಷ್ಯನ್ಗೆ. ಯಾಕಕ್ಕ ನೀ ಯಾಕೆ ಅವ್ರ ಹತ್ರ ಒಂದ್ಸತಿ ಮಾತಾಡಬಾರ್ದು? ಅವ್ರ ಹತ್ರ ಏನ್ ಮಾತಾಡೋದು ಶಶಿ, ಪಕ್ಕಾ ಸ್ಯಾಡಿಸ್ಟ್ ಆ ಮನುಷ್ಯ. ಯಾವ್ಯಾವ ರೀತಿಲಿ ಸಾಧ್ಯನೋ ಆ ಎಲ್ಲಾ ರೀತಿಯಲ್ಲೂ ಹಿಂಸೆ ಕೊಡ್ತಾರೆ ನನ್ಗೆ. ಹೆಡ್ ಮಾಸ್ಟರ್ ಆಗಿ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಅಂತ ಹೆಸರು ತಗೊಂಡ್ರು, ವ್ಯಕ್ತಿಯಾಗಿ ತುಂಬಾ ಕೆಟ್ಟವರು. ಎರಡ್ ಮೂರು ಕಡೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ತಗೊಂಡು ಈಗ ಇಲ್ಲಿಗೆ ಬಂದಿದ್ದಾರೆ. ಹೆಣ್ಮಕ್ಳ ಜೊತೆ ತೀರಾ ಅಸಭ್ಯವಾಗಿ ವರ್ತಿಸ್ತಾರೆ. ಒಂದೆರಡ್ ಸಲ ನನ್ನ ಹತ್ರನೂ ಮಿಸ್ಬಿಹೇವ್ ಮಾಡಕ್ ಟ್ರೈ ಮಾಡಿದ್ರು. ನಾನು ತುಂಬಾ ಸ್ಟ್ರಿಕ್ಟ್ ಆಗಿ ರಿಯಾಕ್ಟ್ ಮಾಡಿದ್ದೆ. ಅವತ್ತಿಂದ ನನ್ನ ಕಂಡ್ರೆ ಆಗಲ್ಲ ಅವ್ರಿಗೆ. ಎಲ್ಲಾ ಸ್ಪೆಷಲ್ ಕ್ಲಾಸ್ಗಳನ್ನೂ ನನ್ನ ತಲೆ ಮೇಲೆನೆ ಹಾಕ್ತಾರೆ. ಇನ್ನು ಈ ಸೆನ್ಸಸ್ ತರದ ಯಾವುದೇ ಡ್ಯೂಟಿ ಇದ್ರು ಅದು ನನ್ನ ತಲೆಗೆ. ನನ್ನಿಂದ ಒಂದ್ ಸಣ್ಣ ಮಿಸ್ಟೇಕ್ ಆದ್ರೂ ಸಾಕು, ಅದನ್ನೇ ದೊಡ್ಡ ಇಶ್ಯೂ ಮಾಡಿ ಸಿವಿಯರ್ ಆಗಿ ಆಕ್ಷನ್ ತಗೊಂಡು ತುಂಬಾ ಅವಮಾನ ಮಾಡ್ತಾರೆ. ಅದನ್ನೆಲ್ಲ ಸಹಿಸ್ಕೊಂಡು ಯಾಕಿದ್ದೀರಾ ಆಕೆ? ಆ ಕೆಲಸ ಬಿಟ್ಬಿಟ್ಟು ಬೇರೆ ಕಡೆ ನೋಡಿದ್ರಾಯ್ತಲ್ವಾ? ಅಷ್ಟು ಸುಲಭ ಬಿಟ್ಬಿಡಕ್ಕಾಗತ್ತಾ ಮಾಲತಿ? ಆ ಕೆಲಸ ಬಿಟ್ರೆ ಬೇರೆ ಎಲ್ಲಿ ಸಿಗತ್ತೆ ಹೇಳು? ಹತ್ರದಲ್ಲಿ ಯಾವ ಪ್ರೈವೇಟ್ ಸ್ಕೂಲ್ಸು ಇಲ್ಲ, ಏನ್ ಮಾಡಕ್ಕಾಗತ್ತೆ ಹೇಳು? ಹೋಗ್ಲಿ, ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡೋಣ ಅಂದ್ರೆ ಕಮಿಟಿಲಿ ಇರೋರೆಲ್ಲ ಅವ್ರ ಫ್ರೆಂಡ್ಸ್. ಕಂಪ್ಲೇಂಟ್ ಮಾಡಿದೆ ಅಂತ ಇನ್ನೂ ದ್ವೇಷ ಕಟ್ಕೊಂಡು ಹೆಚ್ಚು ಹಿಂಸೆ ಕೊಡ್ತಾರೆ. ಎಲ್ಲ ನನ್ನ ಕರ್ಮ, ನನ್ನ ಹಣೆಯಲ್ಲಿ ಬರ್ತಿದ್ದನ್ನ ಅನುಭವಿಸ್ಲೇಬೇಕು. ಹೊಟ್ಟೆ ಪಾಡ್ಗಲ್ವಾ ನಾನು ಈ ಕೆಲ್ಸದಲ್ಲಿರೋದು? ಅದಕ್ಕೆ ಏನಾದ್ರೂ ಸರಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದು ಬಿಡೋದು. ಅಂತ ಯೋಚನೆ ಮಾಡಾಯ್ತು, ಈ ಪ್ರಾಬ್ಲಮ್ಗೆ ಯಾವ ಸೊಲ್ಯೂಷನ್ಸು ಇಲ್ಲ. ನಾ ನಿಮ್ ಸ್ಕೂಲ್ ಹತ್ರ ಬಂದು ಅವ್ರ ಹತ್ರ ಮಾತಾಡ್ತೀನಿ. ಖಂಡಿತ ಬೇಡ ಕಣೋ, ನನ್ಗಾಗೋ ಅವಮಾನವೇ ಸಾಕು. ಅದು ಅಲ್ಲದೆ ಆ ವ್ಯಕ್ತಿಯಲ್ಲೇ ಒಳ್ಳೆತನ ಇಲ್ಲದೆ ಇದ್ಮೇಲೆ ಯಾರು ಏನ್ ಮಾತಾಡಿ ಏನ್ ಪ್ರಯೋಜನ ಇದೆ? ಇನ್ ನೀನ್ ಬಂದು ಮಾತಾಡಿದ್ರೆ ಅದನ್ನೇ ದೊಡ್ಡ ಇಶ್ಯೂ ಮಾಡಿ ಊರಿಗೆಲ್ಲ ಹರಡೋ ತರ ಮಾಡ್ತಾನ ಮನುಷ್ಯ. ಊರವ್ರಿಗೆಲ್ಲ ಅರ್ಧಂಬರ್ಧ ವಿಷಯ ಗೊತ್ತಾಗಿ ಅದಕ್ಕೆ ಅವ್ರಿಗೇನ್ ಬೇಕು ಅದ್ ಬಣ್ಣ ಕಟ್ಟಿ ಇನ್ನೇನೇನೋ ಆಗಿ ನನ್ನ ತಲೆ ಮೇಲೆ ಮತ್ತೆ ಕೂತ್ಕೊಳ್ಳೋದು ಬೇಡ. ಕೈಲಾದಷ್ಟು ದಿನ ನಡೆಸ್ಕೊಂಡು ಹೋಗೋದು ದೇವ್ರಿಗ. ಶಶಿ, ತುಂಬಾ ಬೇಜಾರಾಯ್ತೇನೋ, ಯಾವುದೋ ಕೊಪ್ಪಕ್ಕೆ ನಿನ್ ಮೇಲೆ ತುಂಬಾ ರೇಗ್ಬಿಟ್ಟೆ, ಸಾರಿ ಕಣ. ಪರವಾಗಿಲ್ಲ ಅಕ್ಕ, ನೀನು ಯಾಕೆ ಬೇಜಾರು ಮಾಡ್ಕೋತೀಯ? ಎಷ್ಟು ಬೇಕಾದ್ರೂ ಆದರೆ ಒಂದ್ಸಲ ಎಲ್ಲ ಇಟ್ಕೊಂಡು ಕೊರಬೇಡ ಪ್ಲೀಸ್, ಎಲ್ಲ ಸರಿ ಹೋಗುತ್ತೆ. ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀ